ನಮಸ್ಕಾರ ಸ್ನೇಹಿತರೆ. ಮೊದಲ ಬಾರಿಗೆ ನಿರೂಪಣೆಯ ಜವಾಬ್ದಾರಿ ಹೊತ್ತ ಕನ್ನಡದ ಖ್ಯಾತ ನಟಿ, ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕನ್ನಡ ಚಿತ್ರರಂಗದ ಬಹು ಬೇಡಿಕೆ ನಟಿ. ಯಾವುದೇ ಪಾತ್ರ ಕೊಟ್ಟರೂ ಸೈ ಎನ್ನುವ ರಚಿತಾ ಗ್ಲಾಮರ್ಗೂ ಸೈ, ಡಿಸೈನ್ ಟ್ರೆಡಿಷನಲ್ಗೂ ಜೈ ಎನ್ನುತ್ತಾರೆ. ಇದೀಗ ರಚಿತಾ ರಾಮ್ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮವೊಂದನ್ನು ನಿರೂಪಣೆ ಮಾಡುತ್ತಿದ್ದಾರೆ. ಒಬ್ಬ ನಟಿ, ಡ್ಯಾನ್ಸರ್, ತೀರ್ಪುಗಾರ್ತಿಯಾಗಿ ಕಣ್ಮನ ಸೆಳೆದಿದ್ದ ಡಿಂಪಲ್ ಕ್ವೀನ್ ಇದೀಗ ಆ್ಯಂಕರಿಂಗ್ ಮಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ವರ್ಷ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ಈ ವರ್ಷವೂ ಕೂಡ ಕಿರುತೆರೆಯಲ್ಲಿ ಶ್ರಮ ವಹಿಸಿರುವ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಸನ್ಮಾನಿಸುವ ಸಲುವಾಗಿ ಅನುಬಂಧ ಅವಾರ್ಡ್ಸನ್ನು ಮಾಡಲಾಗುತ್ತದೆ. ಆದರೆ ಈ ಬಾರಿ ಅಕುಲ್, ವಿಜಯ ರಾಘವೇಂದ್ರ ಹೀಗೆ ಇನ್ನಿತರರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿದ್ದರು. ಆದರೆ ಈ ಬಾರಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅನುಬಂಧ ಅವಾರ್ಡ್ಸ್ 2019 ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿದ್ದಾರೆ. ಮೊದಲನೇ ಬಾರಿ ನಿರೂಪಣೆ ಮಾಡ್ತಿರುವ ಖುಷಿಯಲ್ಲಿರುವ ರಚಿತಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡಿರೋದು, ಚೆನ್ನಾಗಿದ್ರೆ ವೆಲ್ ಡನ್ ರಚಿತಾ ಎಂದು ಹೇಳಿ, ತಪ್ಪಾಗಿದ್ರೆ ನನ್ನ ಡಿಂಪಲ್ ನೋಡಿ ಕ್ಷಮಿಸಿ ಎಂದಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.